ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ಲ ಒಂದು ರೆಸಿಪಿ ತೋರಿಸ್ಕೊಡ್ಬೇಕಂತ ಹೇಳಿ ಬಂದನಿ ಇದು ಉತ್ತರ ಕರ್ನಾಟಕ ಸೈಡ್ ಎಲ್ಲರ ಮನಿಯೊಳಗೂ ಡೈಲಿ ಡೈಲಿ ಇಲ್ಲಾಂದ್ರೆ ಎರಡು ದಿವಸ ಒಳಗೆ ಒಮ್ಮೆರೆ ಆಗತ್ತಿತಿ ಫಸ್ಟ ಒಂದು ಬೋಗಾಣಿ ಬೋಗಾಣಿ ತೊಗೋಬೇಕು ಬೋಗಾಣಿ ಒಳಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸ್ಮಿ ಜೀರಿಗೆ ಹಾಕಬೇಕು ಸಾಸ್ಮಿ ಜೀರಿಗೆ ಚಟಪಟ ಆದಮೇಲೆ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಹಾಕಬೇಕು ಕೆಲವೊಬ್ಬರ ಜುಟುಕಕ್ಕೆ ಉಳ್ಳಾಗಡ್ಡಿ ಹಾಕಿ ಮಾಡ್ತಾರೆ ಇನ್ನೂ ಕೆಲವೊಬ್ಬರ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ ಮತ್ತು ಉಳ್ಳಾಗಡ್ಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತೈತಿ ಮತ್ತು ಈಗ ನೋಡ್ರಿ ಸಾಸ್ಮಿ ಜೀರಿಗೆ ಚಟಾಪಟ ಅನ್ನಕ್ಕತ್ತವು ಸಾಸ್ಮಿ ಜೀರಿಗೆ ಚಟಾಪಟ ಆದಮೇಲೆ ಏನು ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿ ಹಾಕ್ಬೇಕು ಇದಕ್ಕೆ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನ್ ಆಗುತ್ತಕ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ಮತ್ತು ಕೆಲವೊಬ್ಬರ ಟೊಮೆಟೊನು ಹಾಕ್ತಾರೋ ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ ಇಷ್ಟ ಇರುತ್ತೆ ಅವ್ರು ಟೊಮೆಟೊ ಹಾಕ್ಬೋದು ಇಲ್ಲಂದ್ರೆ ಟೊಮೆಟೊ ಸ್ಕಿಪ್ ಮಾಡಿ ಉಳ್ಳಾಗಡ್ಡಿ ಒಗ್ಗರಣೆ ಅಷ್ಟು ಹಾಕ್ಬೋದು ಉಳ್ಳಾಗಡ್ಡಿ ಆದಮೇಲೆ ಕೊತ್ತಂಬರಿ ಒಗ್ಗರ್ನೆ ಹಾಕಿನಿ ಕೊತ್ತಂಬರಿ ಒಗ್ಗರ್ನೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಎಣ್ಣೆ ಒಳಗೆ ಕೊತ್ತಂಬ್ರಿ ಹಾಕೋದ್ರಿಂದ ಕೂತ ಹಸಿ ತಂದ ಟೇಸ್ಟ್ ಬರ್ತೈತಿ ಈಗ ಕೊತ್ತಂಬರಿ ಹಾಕಿದ್ಮೇಲೆ ಎಣ್ಣೆ ಒಳಗೆ ಕೊತ್ತಂಬರಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದ್ಮೇಲೆ ಏನು ಮಾಡಬೇಕಂದ್ರೆ ಖಾರ ಹಾಕೋಬೇಕು ಕೆಲವೊಬ್ಬರ ಹಸಿಮೆಣ್ಸಿಕಾಯಿ ಹಾಕಿನೂ ಮಾಡ್ತಾರು ಮತ್ತು ಕೆಲವೊಬ್ಬರ ಕೆಂಪು ಖಾರ ಹಾಕಿನೂ ಮಾಡ್ತಾರು ನಾನು ಈಗ ಕೆಂಪು ಖಾರ ಹಾಕಿ ಮಾಡಕತ್ತೀನಿ ಈಗ ನೋಡಿರಿ ಇದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಖಾರಕ್ಕೆ ತಕ್ಕಾಗ ಕೆಂಪು ಖಾರ ಹಾಕೋಬೇಕು ಖಾರ ಉಪ್ಪ ನಮಗೆ ಎಷ್ಟು ಬೇಕು ನಾವು ಎಷ್ಟು ಖಾರ ಉಪ್ಪು ತಿಂತಿರ್ತಿಲ್ಲ ಅಷ್ಟು ರುಚಿಗೆ ತಕ್ಕಂಗೆ ಖಾರ ಉಪ್ಪ ಹಾಕಬೇಕು ಇದನ್ನು ಹಸಿ ಮೆಣಸಿಕಾಯಿ ಹಾಕಿ ಮಾಡ್ತಾರೆ ಹಸಿ ಮೆಣಸಿಕಾಯಿ ಹಾಕೋದನ್ನು ಚಲೋ ಟೇಸ್ಟ್ ಬರ್ತೈತಿ ಖಾರ ಉಪ್ಪ ಹಾಕಿದ್ಮೇಲೆ ಸ್ವಲ್ಪ ಅದು ಖಾರ ಉಪ್ಪ ಫ್ರೈ ಉಳ್ಳಾಗಡ್ಡಿ ಜೋಳ ಫ್ರೈ ಆದ್ಬಿಟ್ಟು ನೀರು ಹಾಕಬೇಕು ಈಗ ಲಘು ಬೇಕಾಗಿತ್ತಂದ್ರೆ ಬಿಸಿ ನೀರನ್ನು ಹಾಕೋದ್ರಿಂದ ಆಗ ಕುದಿ ಬರ್ತೈತಿ ನೀರು ಸ್ವಲ್ಪ ಬಾಯ್ಲ್ ಹಾಕಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೀರು ಕುದಿ ಬರ್ಬೇಕವ ಈ ಒಗ್ಗರಣಿನ ನೀರು ಕುದಿ ಬಂದ ಮೇಲೆ ಇದಕ್ಕೆ ಕಡ್ಲಿಬೇಳೆ ಬೆಳೆ ಹಿಟ್ಟು ಹಾಕಿ ತಿರುಗಬೇಕು ನೀರು ನೋಡ್ರಿ ಈಗ ನೀರು ಬಾಯ್ಲ್ ಆಗೋಕೆ ಸ್ಟಾರ್ಟ್ ಮಾಡ್ಯಾವು ಈಗ ಇದಕ್ಕೆ ಸ್ವಲ್ಪ ಸಕ್ರೆ ಹಾಕಬೇಕು ಸಕ್ಕರೆ ಏನಂದ್ರೆ ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತೈತಿ ಉಪ್ಪಾ ಖಾರ ಸಕ್ರೆ ಬ್ಯಾಲೆನ್ಸ್ ಮಾಡ್ತೈತಿ ಈಗ ನೋಡ್ರಿ ನೀರ ಕುದಿಬತ್ತು ನೀರು ಕುದಿಯಕತ್ತು ಹಿಂಗೆ ಫುಲ್ ನೀರು ಕುದಿಯಕ್ಕೆ ಬಂದ ಮೇಲೆ ಏನು ಮಾಡ್ಬೇಕಂದ್ರೆ ಕಡಲೆ ಹಿಟ್ಟ ಹಾಕೋಕೆ ಸ್ಟಾರ್ಟ್ ಮಾಡಬೇಕು ಕಡಲೆ ಹಿಟ್ಟ ಹಾಕುವಾಗ ಏನು ಮಾಡ್ಬೇಕಂದ್ರೆ ಗ್ಯಾಸ್ ಫ್ಲೇಮ ಲೋ ಇರಬೇಕು ಇಲ್ಲಂದ್ರೆ ಕಡಲೆ ಹಿಟ್ಟ ಹಿಟ್ಟನ್ಯಾಗ ನೀರಾಗಿ ಹೋಗಿ ಗಂಟ ಆಗೋ ಚಾನ್ಸ್ ಇರ್ತವೆ ಅದಕ್ಕೆ ಗ್ಯಾಸ್ ಸ್ಲೋ ಮಾಡಿ ಕಡ್ಲೆ ಹಿಟ್ಟು ಹಾಕಿ ತಿರುಗಬೇಕು ಸ್ಲೋ ಆಗಿ ಕಡ್ಲೆ ಹಿಟ್ಟು ಹಾಕೋಬೇಕು ಮ್ಯಾಗಿಂದ ಸ್ಲೋವಾಗಿ ಹಿಟ್ಟು ಹಾಕಬೇಕು ಮತ್ತು ಗ್ಯಾಸ್ ಫ್ಲೇಮ್ ಲೋ ಇರಬೇಕು ಎರಡು ಫಾಸ್ಟ್ ಅದು ಅಂದ್ರೆ ಏನಾಕೈತಿ ಅಂದ್ರೆ ಜುನುಕ ಗಂಟು ಗಂಟು ಆಕೈತಿ ಸರಿಯಾಗಿ ಬರಂಗಿಲ್ಲ ಈಗ ನೋಡ್ರಿ ಹಿಟ್ಟು ಹಚ್ಚೋದಾತು ಆದ್ಮೇಲೆ ನೀವು ಫೈನಲಿ ಒಂದು ಎರಡು ನಿಮಿಷ ಕುದಿಸ್ಬೇಕು ಅದನ್ನ ಹಾಕಿದ್ಮೇಲೆ ಈಗ ಫೈನಲಿ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಜುನುಕ ರೆಡಿ ಐತಿ